ಹೈಕಮಾಂಡ್ಗೆ ಕಗ್ಗಂಟಾಗ್ಬಿಟ್ಟಿದ್ಯಾ ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ. ನಾಳೆ ನಡೆಯಬೇಕಾಗಿದ್ದಂತಹ ಬಿಜೆಪಿ ಕಾರ್ಯಕಾರಿ ಸಮಿತಿ ಸಭೆ ಕೂಡ ಮುಂದೂಡಿಕೆಯಾಗಿದೆ. ಮುಂದಿನ ವಾರ ಸಭೆ ಇದೆ. ಇವತ್ತು ರಾಜ್ಯಕ್ಕೆ ಬಿಜೆಪಿ ನಾಯಕರು ವಾಪಸ್ ಆಗ್ತಿದ್ದಾರೆ. ಇನ್ನೊಂದು ಕಸರತ್ತು ನಡೀತಾ ಇದೆ ದೆಹಲಿ ವಲಯದಲ್ಲಿ. ಯಾರನ್ನ ಆಯ್ಕೆ ಮಾಡಬೇಕು, ಏನು ಕಥೆ ಅಂತೇಳಿ ಇಂಥ ಲೆಕ್ಕಾಚಾರಗಳಲ್ಲೇ ಸಮಸ್ಯೆ ಆಗಿಬಿಟ್ಟಾಗ, ಜೊತೆಗೆ ಸಾಲದಕ್ಕೆ ಜೆ ಡಿ ಎಸ್ ಜೊತೆಗೂ ಕೈ ಜೋಡಿಸಿದ್ದಾರೆ. ಜೆ ಡಿ ಎಸ್ ಯಾವ್ದು ಬಿಟ್ಕೊಡ್ಬೇಕು, ನಾವ್ಯಾವ ತಗೋಬೇಕು, ಇಂಥ ಬೇಕಾದಷ್ಟು ಲೆಕ್ಕಾಚಾರ ಬಿಜೆಪಿಯಲ್ಲಿದೆ. ರಾಜ್ಯದ ಹಲವು ಸಂಸದರಿಗೆ ಟಿಕೆಟ್ ಕೊಡಬಾರದು ಅಂತ ಬೇರೆಯವ್ರು ಮಾತಾಡೋದು ಬಿಟ್ಬಿಡಿ, ಕೆಲವು ಎಂ ಪಿಗಳಿಗೆ ಟಿಕೆಟ್ ಕೊಡಬೇಡಿ ಅಂತ ಅದೇ ಬಿಜೆಪಿ ಪಕ್ಷದ ಕಾರ್ಯಕರ್ತರೇ ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ಅವರು ಅಸಮಾಧಾನ ಹೊರಹಾಕಿದ್ದಾರೆ. ಫಾರ್ ಎಕ್ಸಾಂಪಲ್ ಚಿಕ್ಕಮಗಳೂರು, ಇಲ್ಲಿ ಶೋಭಾ ಕಾರಂದ್ಲಾಜೆ ಟಿಕೆಟ್ ಕೊಡಲೇಬೇಡಿ, 10 ವರ್ಷದಲ್ಲಿ ಇವರು ಸರಿಯಾಗಿ ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ಬಂದು ವಿಸಿಟೇ ಮಾಡಿಲ್ಲ, ಇವರು ವರ್ಷಕ್ಕೆ 10 ದಿನ ಕೂಡ ಬಂದಿಲ್ಲ, ಇವರು ಇಂಥವ್ರಿಗೆಲ್ಲ ಯಾಕೆ ಟಿಕೆಟ್ ಕೊಡಬೇಕು ನಾವು ಅಂತ ಕೂಡ ಒಂದು ವಾದ ಅಲ್ಲಿತ್ತು. ಇನ್ನು ಕೆಲವರು ಕೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಪಟ್ಟಿಯ ಬಿಡುಗಡೆಗೆ ವಿಳಂಬ ಆಗ್ತಾ ಇದೆಯಾ? ಸಭೆ ಮುಂದೂಡಿಕೆ ಆದಂಥ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪ್ರಕ್ರಿಯೆಗೂ ಕೂಡ ತಡೆ ಬಿದ್ದಿದೆ. ಮುಂದಿನ ವಾರದಲ್ಲಿ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಆಗಬಹುದು ಅಂತ, ಇದು ಒಂದು ಕಾರಣ ಇರಬಹುದು. ಅಥವಾ ಕಾಂಗ್ರೆಸ್ ಈಗೇನೋ ಸಾಯಂಕಾಲ ಮೀಟಿಂಗ್ ಮಾಡ್ತಾ ಇದ್ದಾರೆ, ಇವ್ರದ್ದೇನೋ ನೋಡ್ಕೊಳ್ಳೋಣ. ಇದು ಹಾಗೇನೆ, ಈ ಪಾರ್ಟಿ ಆ ಪಾರ್ಟಿ ಅಂತಲ್ಲ, ಆಯಾ ರಾಜ್ಯಗಳಲ್ಲಿ ಕೆಲವು ಪಕ್ಷಗಳ ಅಭ್ಯರ್ಥಿಗಳ ಪಟ್ಟಿ ನೋಡಿಕೊಂಡು ಆ ಒಬ್ಬ ಅಭ್ಯರ್ಥಿನ ಯಾರು ಫೈನಲ್ ಅಂತ ಮಾಡ್ಕೊಳ್ತಾರೋ ಆತನಿಗೆ ಪ್ಲಸ್ ಏನಿದೆ ಮೈನಸ್ ಏನಿದೆ ಇದನ್ನು ನೋಡ್ಕೊಂಡು ನಾವು ಕ್ಯಾಂಡಿಡೇಟನ್ನು ಹಾಕೋಣ. ಅಟ್ ದ ಸೇಮ್ ಟೈಮ್ ಯಾರಿಗೋ ಒಬ್ಬನಿಗೆ ಟಿಕೆಟ್ ಕೊಟ್ಟಾಗ ಅದೇ ಲೋಕಸಭಾ ವ್ಯಾಪ್ತಿಯಲ್ಲಿ ಇನ್ನೊಬ್ಬ ಯಾರಿಗೋ ವ್ಯಕ್ತಿಗೆ ಬೇಸರ ಆಗಿರುತ್ತೆ, ಅಸಮಾಧಾನ ಆಗಿರುತ್ತೆ, ಒಂದು ಬಂಡಾಯ ಕೂಡ ಹೇಳಬಹುದು. ಅಥವಾ ಅವನು ಯಾರಿಗೆ ಟಿಕೆಟ್ ಸಿಕ್ಕಿದೆಯೋ ಅವ್ರಿಗಿಂತ ಸ್ಟ್ರಾಂಗ್ ಕೂಡ ಇರಬಹುದು. ಅಂಥವನಿಗೆ ಕೊಟ್ಟರೆ ನಾವು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆಗ ಆ ಪಕ್ಷದ ಓಟ್ಗಳನ್ನು ಡಿವೈಡ್ ಮಾಡಬಹುದು, ನಮ್ಮ ಪಕ್ಷದ ಓಟ್ಗಳು ಬರ್ತವೆ, ಅವನ ಸ್ವಂತ ವರ್ಚಸ್ ಇರುತ್ತಲ್ಲ ಅದು ಹೆಲ್ಪ್ ಆಗುತ್ತೆ, ಇಂಥ ಲೆಕ್ಕಾಚಾರ ಕೂಡ ಇರುತ್ತೆ. ರಾಜ್ಯದ 5 ಹಾಲಿ ಸಂಸದರಿಗೆ ಟಿಕೆಟ್ ತಪ್ಪಬಹುದು. ಟಿವಿ 5 ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಈ ಮಾಹಿತಿ ಇದೆ. ಒಂದು 5 ಜನಕ್ಕಂತೂ ಟಿಕೆಟ್ ಸಿಗಲ್ಲ ಈ ಬಾರಿ ಅಂತ ಟೀಡಿಸ್ಕೊಳ್ಳಿಕ್ಕೆ ರಾಕೇಶ್ ಇದೆ. ರಾಕೇಶ್, ಈಗ ಅನೇಕ ವಿಚಾರಗಳಿಗೆ ಚೆಕ್ ಮಾಡಿಕೊಂಡಾಗ ಬಿಜೆಪಿ ಸಭೆಗಳಾಗ್ತಿದ್ದಿದ್ದು ನೋಡಿದಾಗ ಏನೋ ಬಿಜೆಪಿನಲ್ಲಿ ಸ್ವಲ್ಪ ಬೇಗನೆ ಈ ಬಾರಿ ಟಿಕೆಟ್ ಅನೌನ್ಸ್ ಮಾಡಬಹುದೇನೋ ಅಂತ ಇತ್ತು. ದೆಹಲಿ ಮಟ್ಟದ ಸಭೆಗಳು ನಡೀತಾ ಇತ್ತು, ಆದರೆ ಏಕಾಏಕಿ ಮುಂದೂಡಿಕೆ ಆಗಿದೆ, ಏನು ರೀಸನ್ ಇದಕ್ಕೆ ಅಂತ? ರಮಕಾಂತ್, ಈಗಾಗಲೇ ಬಿಜೆಪಿ ನಾಯಕರುಗಳು ಮೊದಲ ಸುತ್ತಿನ ಸಭೆಯನ್ನು ಮುಕ್ತಾಯ ಮಾಡಿಕೊಂಡಿದ್ದಾರೆ, ಅಂದರೆ ರಾಜ್ಯ ನಾಯಕರುಗಳಿಂದ ರಾಷ್ಟ್ರೀಯ ನಾಯಕರು ವರದಿಯನ್ನು ಪಡೆದುಕೊಂಡಿದ್ದಾರೆ. ಅದಾದ ಬಳಿಕ ನಡೆಯಬೇಕಾಗಿದ್ದಂತಹ ಚುನಾವಣಾ ಸಮಿತಿಯ ಸಭೆ ಏನಿತ್ತು ಆ ಸಭೆ ನಾಳೆ ನಡೀಬೇಕಿತ್ತು, ಅದು ಕೊಂಚ ಮುಂದಕ್ಕೆ ಹೋಗಿದೆ. ಅಂದರೆ ಮುಂದಿನ ವಾರದಲ್ಲಿ ಆ ಸಭೆ ನಡೆಯುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯ ಅಂತಿಮ ಘೋಷಣೆ ಅಂತ ನಿರೀಕ್ಷೆ ಮಾಡಲಾಗಿತ್ತು, ಅದು ಮತ್ತೆ ಮುಂದಕ್ಕೆ ಹೋಗುವಂಥ ಸಾಧ್ಯತೆಗಳನ್ನು ಕೂಡ ಹೆಚ್ಚು ಮಾಡಿದೆ. ಶಿವರಾತ್ರಿ ವೇಳೆಗೆ ಅಭ್ಯರ್ಥಿ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಅನ್ನುವಂಥ ಮಾತು ಇತ್ತು, ಆದರೆ ಈಗ ಸಭೆ ಮುಂದಕ್ಕೆ ಹೋಗಿರೋದ್ರಿಂದ ಅದು ಕೂಡ ಮುಂದುವರಿತಾ ಇದೆ. ಜೆ ಡಿ ಎಸ್ ಜೊತೆಗೆ ಮೈತ್ರಿಯಾದ ಲೆಕ್ಕಾಚಾರದ ಬೆನ್ನಲ್ಲಿ ಈಗ ಪಕ್ಷದ ಸೀಟು ಹಂಚಿ ಅದರ ವಿಚಾರದಲ್ಲೂ ಕೂಡ ಮೊದಲ ಹಂತದ ಮಾತುಕತೆಯನ್ನು ಜೆ ಡಿ ಎಸ್ ನಾಯಕರ ಜೊತೆ ಬಿಜೆಪಿ ವರಿಷ್ಠ ನಾಯಕರುಗಳು ಕೂಡ ಮಾಡಿದ್ದಾರೆ. ಇದಾದ ಬೆನ್ನಲ್ಲೂ ಬದಲಾದ ಸನ್ನಿವೇಶ ಮತ್ತು ತಂತ್ರಗಾರಿಕೆಯನ್ನು ರೂಪಿಸುವಂಥ ಅನಿವಾರ್ಯತೆ ಬಿಜೆಪಿಗೆ ಇರೋದ್ರಿಂದಾಗಿ ಒಂದಷ್ಟು ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ವಿಚಾರವಿದೆ. ಹಾಗೆ ಹಾಲಿ ಸಂಸದರಲ್ಲಿ ಕೆಲವರಿಗೆ ಟಿಕೆಟ್ ಬೇಡ ಅನ್ನುವಂತಹ ಒತ್ತಾಯ ಮತ್ತಷ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಇದನ್ನು ಯಾವ ರೀತಿ ಪರಿಗಣನೆ ಮಾಡಬೇಕು ಅನ್ನುವಂಥ ಪ್ರಶ್ನೆ ಕೂಡ ಬಿಜೆಪಿ ನಾಯಕರ ಮುಂದಿದೆ. ಸೊ ಇವೆಲ್ಲ ವಿಚಾರಗಳನ್ನು ಪರಿಗಣಿಸಿಕೊಂಡು ಸಭೆಯಲ್ಲಿ ಮತ್ತೊಂದು ಸುತ್ತಿನ ಅಭಿಪ್ರಾಯವನ್ನು ಸಂಗ್ರಹಿಸಿ ಆ ಬಳಿಕ ಟಿಕೆಟ್ ವಿತರಣೆ ಮಾಡುವಂತಹ ಯೋಚನೆಯನ್ನು ನಾಯಕರು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಹೇಗೆ ಆದಲ್ಲಿ ಮುಂದಿನ ವಾರದಲ್ಲಿ ಈ ರೀತಿಯ ಪಟ್ಟಿ ಅಂತಿಮಗೊಳಿಸುವಂಥ ಪ್ರಕ್ರಿಯೆ ಕೂಡ ಆಗಬಹುದು. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಇನ್ನು 2 ದಿನಗಳಲ್ಲಿ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಅಂತಿಮಗೊಳಿಸ್ತೇವೆ ಅನ್ನುವಂಥ ಮಾತನ್ನು ಹೇಳ್ಕೊಂಡಿದೆ. ಸೊ ಹಾಗಾದಲ್ಲಿ ಅಲ್ಲಿನ ಅಭ್ಯರ್ಥಿಗಳು ಯಾರಾಗಬಹುದು ಅನ್ನುವಂಥ ಕುತೂಹಲವನ್ನು ಮುಂದಿಟ್ಟುಕೊಂಡು ಅದಕ್ಕೆ ಪರ್ಯಾಯವಾಗಿ ತಮ್ಮ ಅಭ್ಯರ್ಥಿಗಳನ್ನು ಹಾಕುವ ಯೋಚನೆಯನ್ನು ಕೂಡ ಬಿಜೆಪಿ ಮಾಡಿರಬಹುದು ಅನ್ನುವಂಥ ಮಾತು ಕೂಡ ಕೇಳಿಬರ್ತಿದೆ. ಆದರೆ ಒಟ್ಟಾರೆ ಅಂದರೆ ಈ ಚುನಾವಣಾ ಸಮಿತಿಯ ಸಭೆ ಮುಂದಕ್ಕೆ ಹೋಗಿರೋದ್ರಿಂದಾಗಿ ಬಿಜೆಪಿ ನಿರ್ಧರಿತ ನಿಲುವುಗಳೆಲ್ಲವೂ ಕೂಡ ಮುಂದಕ್ಕೆ ಹೋಗುವಂತಾಗಿದೆ. ರಮಾಕಾಂತ್, ಥ್ಯಾಂಕ್ ಯು. ರಾಕೇಶ್.